ಘಟಕಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಭಾರತದ ಮೇಲ್ಮೈ ಲಕ್ಷಣಗಳು ಇಲ್ಲಿ ನಾವು ನಿರೀಕ್ಷಿ ನಿರೀಕ್ಷಿಸಿದ ಅಂಕಗಳು ನಾಲ್ಕರಿಂದ ಆರು ಆಗಿರುತ್ತದೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವತಿಯಿಂದ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳು ದಂಗೆಗೆ ಕಾ ರಾಜಕೀಯ ಕಾರಣಗಳು ಯಾವುವು ಎಂದು ಪ್ರಶ್ನಿಸಿದಲ್ಲಿ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧ ಪದ್ಧತಿ ಎರಡು ತಂಜಾವೂರು ಮತ್ತು ಆರ್ಕಾಟ್ ನವಾಬರ ರಾಜ ಪದವಿ ರದ್ದತಿ ಮೂರು ಮೊಘಲ್ ದೊರೆ ನವಾಬ್ ಔದ್ನ ನವಾಬನ ಪದಚ್ಯುತಿ ನಾಲ್ಕು ಅಧಿಕಾರ ಕಳೆದುಕೊಂಡ ರಾಜರ ಅಸಮಾಧಾನ ಪ್ರಶ್ನೆ ಎರಡು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಕಾರಣಗಳು ಯಾವುವು ಎಂದು ಪ್ರಶ್ನಿಸಿದಲ್ಲಿ ಮೂರು ಅಂಕದ ಪ್ರಶ್ನೆ ಇದು ಉತ್ತರ ಒಂದು ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿ ಎರಡು ಭಾರತೀಯ ವಸ್ತುಗಳ ಮೇಲಿನ ಅಧಿಕ ತೆರಿಗೆ ಮೂರು ಭಾರತೀಯ ಗೃಹ ಕೈಗಾರಿಕೆಗಳ ಅವನತಿ ನಾಲ್ಕು ಲಕ್ಷಾಂತರ ಕಾರ್ಮಿಕರ ನಿರುದ್ಯೋಗ ಐದು ಕಂದಾಯಕ್ಕಾಗಿ ರೈತರ ಶೋಷಣೆ ಪ್ರಶ್ನೆ ಮೂರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಯಾವುವು ಎಂದು ಪ್ರಶ್ನಿಸಿದಲ್ಲಿ ಉತ್ತರ ಒಂದು ಬ್ರಿಟಿಷರು ತಂದ ಹೊಸ ಕಾನೂನುಗಳು ಎರಡು ಪಕ್ಷಪಾತದಿಂದ ಕೂಡಿದ್ದ ಕಾನೂನುಗಳು ಮೂರು ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾದದ್ದು ನಾಲ್ಕು ಇಂಗ್ಲಿಷರ ಪರವಾಗಿರುತ್ತಿದ್ದ ತೀರ್ಪುಗಳು ಐದು ಕಾನೂನಿನ ಆಶಯ ಜನರಿಗೆ ಅರ್ಥವಾಗಲಿಲ್ಲ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸೈನಿಕ ಕಾರಣಗಳು ಯಾವುವು ಪ್ರಶ್ನಿಸಿದಲ್ಲಿ ಉತ್ತರ ಒಂದು ಸಾಗರೋತ್ತರ ಸೇವೆಗೆ ಸೈನಿಕರ ಒತ್ತಾಯ ಎರಡು ಭಾರತೀಯ ಸೈನಿಕರ ಶೋಚನೀಯ ಸ್ಥಿತಿ ಮೂರು ವೇತನ ಬಡ್ತಿಯಲ್ಲಿ ಸೈನಿಕರಿಗೆ ತಾರತಮ್ಯ ನಾಲ್ಕು ಬ್ರಿಟಿಷ್ ವಶವಾದ ರಾಜ್ಯಗಳ ಸೈನಿಕರ ನಿರುದ್ಯೋಗ ಪ್ರಶ್ನೆ ಮುಂದಿನದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ವಿಫಲತೆಗೆ ಕಾರಣಗಳನ್ನು ತಿಳಿಸಿ ಪ್ರಶ್ನಿಸಿದಲ್ಲಿ ಉತ್ತರ ಒಂದು ಈ ದಂಗೆ ಭಾರತದಾದ್ಯಂತ ವ್ಯಾಪಿಸಿರಲಿಲ್ಲ ಎರಡು ದೇಶೀಯ ರಾಜರಿಂದ ಬ್ರಿಟಿಷರಿಗೆ ನಿಷ್ಠೆ ಮೂರು ಸೂಕ್ತ ಯೋಜನೆಯ ಕೊರತೆ ನಾಲ್ಕು ಸೂಕ್ತ ನಾಯಕತ್ವದ ಕೊರತೆ ಐದು ಶಸ್ತ್ರಾಸ್ತ್ರಗಳ ಕೊರತೆ ಒಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಯಾವುವು ಆಗ ಕೇಳಿದ್ದು ವಿಫಲತೆಗೆ ಕಾರಣವೇನು ಈಗ ಕೇಳುವಂಥ ಪ್ರಶ್ನೆ ಪರಿಣಾಮಗಳು ದಂಗೆಯ ವಿ ಪರಿಣಾಮಗಳು ಯಾವುವು ಎಂದು ಪ್ರಶ್ನೆಯಾಗಿರುತ್ತದೆ ಉತ್ತರ ಒಂದು ಕಂಪೆನಿಯ ಆಡಳಿತದ ಅಂತ್ಯ ಎರಡು ರಾಣಿಯ ನೇರ ಆಡಳಿತ ಆರಂಭ ಮೂರು ಉತ್ತಮ ಆಡಳಿತದ ಭರವಸೆ ನಾಲ್ಕು ಸ್ವಾತಂತ್ರ್ಯ ಹೋರಾಟದ ಹೋರಾಟಕ್ಕೆ ದಿಕ್ಸೂಚಿ ಐದು ಹೋರಾಟಕ್ಕೆ ಪರ್ಯಾಯ ಮಾರ್ಗದ ಅನ್ವೇಷಣೆ ಒಂದನೇ ಪ್ರಶ್ನೆ ಘಟಕ ಎರಡರಲ್ಲಿ ತೆಗೆದುಕೊಂಡಿರುವಂಥದ್ದು ರಾಜ್ಯ ರಾಜಕೀಯ ಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಎನ್ನುವಂಥ ಘಟಕದಿಂದ ಪ್ರಶ್ನೆ ಒಂದು ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅಗತ್ಯತೆ ಏನು ತಿಳಿಸಿ ಎಂದು ಕೇಳಿದಲ್ಲಿ ಉತ್ತರ ಒಂದು ರಾಷ್ಟ್ರೀಯ ಹಿತಾಸಕ್ತಿಗಳು ಎರಡು ಭದ್ರತೆ ಮೂರು ವಿದೇಶಿ ವ್ಯಾಪಾರ ನಾಲ್ಕು ಆರ್ಥಿಕ ಲಾಭ ಐದು ರಾಷ್ಟ್ರದ ಗೌರವ ಮುಂದಿನ ಪ್ರಶ್ನೆ ಭಾರತ ಮತ್ತು ಚೀನಾ ರಾಷ್ಟ್ರಗಳ ನಡುವಿನ ಬಾಂಧವ್ಯಕ್ಕೆ ಅಡ್ಡಿಯಾಗಿರುವ ಅಂಶಗಳು ಯಾವುವು ಎಂದು ಪ್ರಶ್ನಿಸಿದಲ್ಲಿ ಉತ್ತರ ಒಂದು ಟಿಬೇಟ್ ವಿವಾದ ಎರಡು ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಮತ್ತು ಚೀನಾ ಯುದ್ಧ ಮೂರು ಗಡಿ ವಿವಾದ ನಾಲ್ಕು ಅರುಣಾಚಲ ಪ್ರದೇಶ ತನ್ನದೆನ್ನುತ್ತಿರುವ ಚೀನದ ಧೋರಣೆ ಮುಂದಿನ ಪ್ರಶ್ನೆ ಭಾರತ ಮತ್ತು ಚೀನಾ ದೇಶಗಳು ಸಂಬಂಧ ಸುಧಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆಗಾಗಿ ಕೈಗೊಂಡ ಕ್ರಮಗಳು ಯಾವುವು ಎಂದು ಪ್ರಶ್ನೆ ಉತ್ತರ ತಾವು ಹೀಗೆ ನೀಡಿ ಒಂದು ಪಂಚಶೀಲ ತತ್ವಗಳು ಎರಡು ದ್ವಿಪಕ್ಷೀಯ ರಾಜ ರಾಯಭಾರಿ ಸಂಬಂಧಗಳು ಮೂರು ದೊಡ್ಡ ಮಟ್ಟದ ವ್ಯಾಪಾರ ಸಂಬಂಧ ನಾಲ್ಕು ಬ್ರಿಕ್ಸ್ ಒಕ್ಕೂಟ ರಚನೆ ಮುಂದಿನ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾಗಿರುವ ಅಂಶಗಳು ಯಾವುವು ಒಂದು ಉತ್ತರ ಇದು ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆ ಎರಡು ಭಯೋತ್ಪಾದನೆ ಮೂರು ನೀರಿನ ಹಂಚಿಕೆಯ ವಿವಾದಗಳು ನಾಲ್ಕು ಇಂಡೋಪಾಕ್ ಯುದ್ಧಗಳು ಮುಂದಿನ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳು ಸಂಬಂಧ ಸುಧಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು ಉತ್ತರ ಒಂದು ತಾಸ್ಖ್ ಒಪ್ಪಂದ ಅಥವಾ ತಾಸ್ಕಂಠೆ ಒಪ್ಪಂದ ಎರಡು ಸೀಮ್ಲೋ ಒಪ್ಪಂದ ಮೂರು ಲಾಹೋರ್ ಬಸ್ ಯಾತ್ರೆ ನಾಲ್ಕು ಆಗ್ರ ಶೃಂಗಸಭೆ ಪ್ರಶ್ನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ರಷ್ಯಾ ಮತ್ತು ಭಾರತ ದೇಶಗಳ ಸಂಬಂಧವನ್ನು ತಿಳಿಸಿ ಅಥವಾ ವಿವರಿಸಿ ಅಂತ ಪ್ರಶ್ನೆಯಾಗಿರುತ್ತದೆ ಉತ್ತರವನ್ನು ತಾವು ಹೀಗೆ ಸರಳವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೋಸ್ಕರವಾಗಿ ಚುಟುಕಾಗಿ ಉತ್ತರವನ್ನು ನೀಡಿರುತ್ತೇವೆ ಉತ್ತರ ಒಂದು ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಸಂಬಂಧಕ್ಕಾಗಿ ಉತ್ತರ ತಾಸ್ಕಂಟ್ ಒಪ್ಪಂದಕ್ಕೆ ಸಹಕಾರ ಎರಡು ಇಪ್ಪತ್ತು ವರ್ಷಗಳ ಮೈತ್ರಿ ಒಪ್ಪಂದ ಮೂರು ಚೀನಾ ಆಕ್ರಮಣವನ್ನು ಖಂಡನೆ ಚೀನಾದ ಆಕ್ರಮಣವನ್ನು ರಷ್ಯಾ ಖಂಡಿಸಿದ್ದು ನಾಲ್ಕು ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ಸಹಕಾರ ಐದು ವಾಣಿಜ್ಯ ಬೆಳವಣಿಗೆಗೆ ನೆರವು ಪ್ರಶ್ನೆ ಮುಂದು ಮುಂದಿನ ಪ್ರಶ್ನೆ ಭಾರತ ಮತ್ತು ಅಮೆರಿಕ ದೇಶಗಳ ಸಂಬಂಧವನ್ನು ತಿಳಿಸಿ ಪ್ರಶ್ನಿಸಿದಲ್ಲಿ ಉತ್ತರ ತಾವು ಹೀಗೆ ಸರಳೀಕರಣದಲ್ಲಿ ನೀಡುವಂಥದ್ದು ಒಂದು ಎರಡು ಬೃಹತ್ ಪ್ರಜಾತಂತ್ರ ರಾಷ್ಟ್ರಗಳು ಎರಡು ಪಂಚವಾರ್ಷಿಕ ಯೋಜನೆಗಳಿಗೆ ಸಹಾಯ ಮೂರು ವ್ಯಾಪಾರ ವಿಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ನಾಲ್ಕು ಬಾಹ್ಯಾಕಾಶ ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯ ಮುಂದಿನ ಪ್ರಶ್ನೆ ಭಾರತ ನಾಲ್ಕು ಇಲ್ಲಿ ವಿದ್ಯಾರ್ಥಿ ಮಿತ್ರರೇ ನಾವು ಮುಂದಿನ ಘಟಕಕ್ಕೆ ಹೋಗುತ್ತಿದ್ದೇವೆ ಭಾರತದ ಮೇಲ್ಮೈ ಲಕ್ಷಣಗಳು ಎನ್ನುವಂತಹ ಘಟಕ ತಮಗಿದು ಅರ್ಥವಾಗಿರಬಹುದು ಭೂಗೋಳಶಾಸ್ತ್ರದ ಘಟಕವಾಗಿರುತ್ತದೆ ಪ್ರಶ್ನೆ ಹೀಗಿದೆ ಭಾರತದ ನಾಲ್ಕು ಪ್ರಾಕೃತಿಕ ವಿಭಾಗಗಳು ಯಾವುವು ಎಂದು ಪ್ರಶ್ನಿಸಿದಲ್ಲಿ ಉತ್ತರ ಒಂದು ಉತ್ತರದ ಪರ್ವತಗಳು ಎರಡು ಉತ್ತರದ ಮೈದಾನಗಳು ಮೂರು ಪರಿಹಾಯ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು ಒಂದನೇ ಪ್ರಶ್ನೆ ಉತ್ತರ ಪರ್ವತ ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವವನ್ನು ವಿವರಿಸಿ ಅಥವಾ ತಿಳಿಸಿ ಎಂದು ಕೇಳಿದಲ್ಲಿ ಉತ್ತರ ಒಂದು ಹಲವು ನದಿಗಳ ಉಗಮಸ್ಥಾನ ಎರಡು ಹಲವು ಗಿರಿಧಾಮಗಳಿವೆ ಮೂರು ಖನಿಜಗಳ ಉಗ್ರಾಣಗಳಾಗಿವೆ ನಾಲ್ಕು ಜಲವಿದ್ಯುಚ್ಛಕ್ತಿ ತಯಾರಿಕೆಗೆ ಉಪಯುಕ್ತವಾಗಿದೆ ಒಂದಿನ ಪ್ರಶ್ನೆ ಉತ್ತರದ ಮೈದಾನ ಅಥವಾ ಕರಾವಳಿ ಮೈದಾನದ ಮಹತ್ವವೇನು ಎಂದು ಪ್ರಶ್ನಿಸಿದಲ್ಲಿ ಉತ್ತರ ಒಂದು ಕೃಷಿಗೆ ಉಪಯುಕ್ತ ಎರಡು ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿ ಮೂರು ಅಭಿವೃದ್ಧಿ ನಾಲ್ಕು ಅಭಿವೃದ್ಧಿ ಈ ಒಂದು ಘಟಕದಲ್ಲಿ ತಮಗೆ ನೆನಪಿಸಿಕೊಳ್ಳುವಂತಹ ಒಂದು ವಾಕ್ಯದ ಉತ್ತರವನ್ನು ಕೂಡ ತಾವಿಲ್ಲಿ ಅರ್ಥ ಮಾಡಿಕೊಂಡು ತಿಳಿದುಕೊಳ್ಳಬಹುದು ದ್ವಿ ಪ್ರಭುತ್ವ ಸರ್ಕಾರ ಎಂದರೇನು ಅಥವಾ ದ್ವಿಪ್ರಭುತ್ವ ಸರ್ಕಾರ ಎಂದರೇನು ಪ್ರಶ್ನಿಸಿದಲ್ಲಿ ಉತ್ತರ ರಾಜ್ಯಾಡಳಿತ ನವಬನಿಗೆ ಮತ್ತು ದಿವಾನಿ ಹಕ್ಕು ಬ್ರಿಟಿಷರಿಗೆ ಸೇರಿತ್ತು ಎಂದು ಅರ್ಥೈಸಿಕೊಳ್ಳಿ ಎರಡು ಸಹಾಯಕ ಸೈನ್ಯ ಪದ್ಧತಿ ತಾವು ಹೀಗೆ ಅರ್ಥ ಮಾಡಿಕೊಳ್ಳಿ ಬ್ರಿಟಿಷರು ಮತ್ತು ದೇಶೀಯ ರಾಜರ ನಡುವಿನ ಸೈನಿಕ ಒಪ್ಪಂದ ಮೂರು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ಅದಕ್ಕೆ ಉತ್ತರ ರಾಜರು ಮಕ್ಕಳಿಲ್ಲದ ವ್ರತನಾದರೆ ಅವನ ದತ್ತು ಪುತ್ರರಿಗೆ ಉತ್ತರಾಧಿಕಾರವಿಲ್ಲ ಅಂದರೆ ರಾಜನು ಮಕ್ಕಳಿಲ್ಲದೆ ವೃತನಾದರೆ ಅವನ ದತ್ತು ಪುತ್ರರಿಗೆ ಉತ್ತರಾಧಿಕಾರವಿಲ್ಲ ಎಂದು ಅದನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯ ಪ್ರಕಾರ ಬರುತ್ತದೆ ಮುಂದೆ ಕಾಯಂ ಜಮೀನ್ದಾರಿ ಪದ್ಧತಿ ಎಂದರೇನು ಜಮೀನ್ದಾರರು ಭೂಮಾಲೀಕರಾಗಿದ್ದು ತೆರಿಗೆ ವಸೂಲಿ ಮಾಡುತ್ತಿದ್ದರು ಮುಂದೆ ರೈತವಾರಿ ಪದ್ಧತಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲು ರೈತರು ಭೂ ಮಾಲೀಕರಾಗಿದ್ದು ರೈತರೇ ತೆರಿಗೆಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದ ಪದ್ಧತಿ ಪಾಲಿಸಿ ಆಫ್ ಅಸರ್ನನ್ ಈ ಕಾಯ್ದೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ತೊಡಗಿಸಿಕೊಳ್ಳುವುದು ಎಂದು ಅರ್ಥೈಸುತ್ತದೆ ಹೋಲೋ ಕಾಸ್ಟ್ ಇದನ್ನು ತಾವು ಹೀಗೆ ಅರ್ಥೈಸಿಕೊಳ್ಳಿ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆ ಶೀತಲ ಸಮರ ಎರಡು ಶಕ್ತಿ ಬಣಗಳ ನಡುವಿನ ಅಘೋಷಿತ ಸಮರ ಶೀತಲ ಸಮರ ಮೀನ್ಸ್ ಎರಡು ಶಕ್ತಿ ಬಣಗಳ ನಡುವಿನ ಅಘೋಷಿತ ಸಮರ ಯುದ್ಧ ನಡೆದಿಲ್ಲ ಅಂತ ಅರ್ಥ ಕೋಮುವಾದ ಉತ್ತರ ಅನ್ಯ ಧರ್ಮಗಳ ಬಗ್ಗೆ ಸೈರಣೆ ಇಲ್ಲದಿರುವುದು ತಾಳ್ಮೆ ಸೈರಣೆ ಮೀನ್ಸ್ ತಾಳ್ಮೆ ಇಲ್ಲದಿರುವುದು ಮುಂದೆ ಎಕ್ಸ್ ಲಾ ಚಾಪೆಲ್ ಒಪ್ಪಂದ ಯಾವ ಇದರಲ್ಲಿ ಬಂತು ಅಂತೇಳಿ ಅಂದರೆ ಒಂದನೇ ಕರ್ನಾಟಿಕ್ ಯುದ್ಧದಲ್ಲಿ ಯುದ್ಧವನ್ನು ಅಂತ್ಯಗಣಗೊಳಿಸಲು ಪಾಂಡಿಚೇರಿ ಒಪ್ಪಂದ ಎರಡನೇ ಕರ್ನಾಟಿಕ್ ಯುದ್ಧವನ್ನು ಅಂತ್ಯಗೊಳಿಸಿತು ಪ್ಯಾರಿಸ್ ಒಪ್ಪಂದ ಮೂರನೇ ಕರ್ನಾಟಿಕ್ ಯುದ್ಧವನ್ನು ಅಂತ್ಯಗೊಳಿಸಿತು ಸಾಲ್ಬಾಯಿ ಒಪ್ಪಂದ ಒಂದನೇ ಆಂಗ್ಲೋ ಮರಾಠ ಯುದ್ಧವನ್ನು ಅಂತ್ಯಗೊಳಿಸಿತು ಬೆಸಿನ್ ಒಪ್ಪಂದ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟನು ಮದ್ರಾಸ್ ಒಪ್ಪಂದ ಒಂದನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿತು ಮಂಗಳೂರು ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿರುವುದು ಶ್ರೀರಂಗಪಟ್ಟಣ ಒಪ್ಪಂದ ಮೂರನೇ ಆಂಗ್ಲ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿರುವ ಒಪ್ಪಂದವಾಗಿದೆ